ಎಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಯಾಣ ಮಾಡ್ತಾ ಇದ್ದ ಕಾರು ಅಪಘಾತಕ್ಕೀಡಾಗಿದೆ. ವೀಕ್ಷಕರೇ, ಅಪಘಾತದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೈ ಮುರಿದು ಹೋಗಿದೆ. ದರ್ಶನ್ ಜೊತೆ ನಟರಾದ ದೇವರಾಜ್ ಹಾಗೂ ಪ್ರಜ್ವಲ್ ದೇವರಾಜ್ ಕೂಡ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಅವರಿಬ್ಬರಿಗೂ ಕೂಡ ಗಾಯವಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಒಂದೇ ಕಾರಿನಲ್ಲಿ ಇವರೆಲ್ಲರೂ ಕೂಡ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಕಾರಿನಲ್ಲಿದ್ದಂತಹ ನಟ ದೇವರಾಜ್ ಹಾಗೂ ಪ್ರಜ್ವಲ್ ದೇವರಾಜ್ಗೂ ಕೂಡ ಗಾಯವಾಗಿದೆ. ಮೈಸೂರಿನ ಹೊರವಲಯದ ಹಿನಕಲ್ ಬಳಿ ನಡೆದಿರತಕ್ಕಂತಹ ಅಪಘಾತ ಇದು. ಈಗಾಗಲೇ ನಗರದ ಖಾಸಗಿ ಆಸ್ಪತ್ರೆಗೆ ನಟ ದರ್ಶನ್ ಅವರನ್ನ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಮುಂದುವರಿಸ್ತಾ ಇದ್ದಾರೆ. ಸದ್ಯ ಆಪರೇಷನ್ ಥಿಯೇಟರ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಅವರಿಂದ. ಕೆಪಿ ನಾಗರಾಜ್, ಯಾವಾಗ ನಡೆದಿರತಕ್ಕಂತಹ ಅಪಘಾತ ಮತ್ತು ಸದ್ಯಕ್ಕೆ ದರ್ಶನ್ ಅವರ ಪರಿಸ್ಥಿತಿ ಹೇಗಿದೆ, ಎಲ್ಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ರು? ಲಂಚನ, ಇವತ್ತಿನ ಬೆಳಗಿನ ಜಾವ 3 ಗಂಟೆ ಸಂದರ್ಭದಲ್ಲಿ ಮೈಸೂರಿನ ಹೊರವಲಯ ಇನ್ಕಲ್ಲ ಬಳಿಯಲ್ಲಿ ಈ ಅಪಘಾತವಾಗಿದೆ. ದರ್ಶನ್ ಮತ್ತು ಪ್ರಜ್ವಲ್ ದೇವರಾಜ್ ಮತ್ತು ದೇವರಾಜು ಮೂವರು ಕೂಡ ಒಂದೇ ಕಾರಿನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು ಅನ್ನುವಂತಹ ಆರಂಭಿಕ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಅಪಘಾತದಲ್ಲಿ ದರ್ಶನ್ ಅವರ ಕೈ ಮುರಿದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಮತ್ತು ಮೈಸೂರಿನ ಹೊರವಲಯದಲ್ಲಿರುವಂತಹ ಖಾಸಗಿ ಆಸ್ಪತ್ರೆಯಲ್ಲಿ ದರ್ಶನ್ಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಜೊತೆಗೆ ದೇವರಾಜ್ ಮತ್ತು ಪ್ರಜ್ವಲ್ ದೇವರಾಜ್ ಇಬ್ಬರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಅವ್ರಿಗೂ ಕೂಡ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗ್ತಾ ಇದೆ. ನಿನ್ನೆ ಇಡೀ ದಿನ ಏನು ಮೈಸೂರಿನಲ್ಲಿ ದರ್ಶನ್ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ರು. ಅಂದ್ರೆ ಮೈಸೂರಿನ ಮೃಗಾಲಯದಲ್ಲಿ ದತ್ತು ಸ್ವೀಕಾರ ಇರಬಹುದು, ಜೊತೆಗೆ ಮಧ್ಯಾಹ್ನ ಮೈಸೂರಿನ ಅರಮನೆ ಆವರಣದಲ್ಲಿ ದಸರಾ ಗಜಪಡೆಯ ಕಾವಾಡಿ ಮತ್ತು ಮಾವುತರಿಗೆ ಭೋಜನದ ವ್ಯವಸ್ಥೆಯನ್ನು ಕೂಡ ಇಟ್ಕೊಂಡಿದ್ರು. ಆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ದೇವರಾಜ್ ಅವರು ಮತ್ತು ಪ್ರಜ್ವಲ್ ದೇವರಾಜ್ ಜೊತೆಗೆ ಸುರ್ಜನ್ ಲೋಕೇಶ್ ಎಲ್ಲರೂ ಕೂಡ ಜೊತೆಯಾಗಿ ಭಾಗವಹಿಸಿದ್ರು. ಬಹುತೇಕ ತದನಂತರದ ರಾತ್ರಿ ವೇಳೆಯಲ್ಲಿ ಬೇರೆ ಕಡೆಯಲ್ಲಿ ಅಂದ್ರೆ ಮಡಿಕೇರಿಗೆ ಭಾಗಕ್ಕೆ ತೆರಳುತ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಅಪಘಾತ ಆಗಿದೆ ಅನ್ನುವಂತಹ ಆರಂಭಿಕ ಮಾಹಿತಿಗಳು ಈಗ ಲಭ್ಯವಾಗಿದೆ. ಲಂಚನ, ಓಕೆ. ಇವಾಗ ನಟ ದೇವರಾಜ್ ಹಾಗೂ ಪ್ರಜ್ವಲ್ ದೇವರಾಜ್ ಅವರ ಪರಿಸ್ಥಿತಿ ಹೇಗಿದೆ? ಅವ್ರಿಗೆ ಏನಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಗಾಯಗಳಾಗಿದೆಯಾ? ಕೆಪಿ ನಾಗರಾಜ್, ದರ್ಶನ್ ಅವರಿಗೆ ಮಾತ್ರ ಕೈ ಮುರಿದಿದೆ ಮತ್ತು ಪ್ರಜ್ವಲ್ ದೇವರಾಜ್ ಮತ್ತು ದೇವರಾಜ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತಹದ್ದು ಈಗ ಸಿಕ್ಕಿರುವಂತಹ ಆರಂಭಿಕ ಮಾಹಿತಿಗಳು. ಮೂವರ್ಗೂ ಕೂಡ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಹಲವು ಅಪ್ಡೇಟ್ಗಳು ಸಿಗ್ಬಹುದು. ಲಂಚನ, ಓಕೆ. ಕೆಪಿ ನಾಗರಾಜ್, ಕಾರನ್ನ ಯಾರು ಡ್ರೈವ್ ಮಾಡ್ತಾ ಇದ್ರು? ಡ್ರೈವರ್ ಡ್ರೈವ್ ಮಾಡ್ತಿದ್ರ ಅಥವಾ ಸ್ವತಃ ದರ್ಶನ್ ಅವರೇ ವಾಹನವನ್ನ ಚಲಾಯಿಸ್ತಾ ಇದ್ರ ಆ ಒಂದು ಸಂದರ್ಭದಲ್ಲಿ? ಇಲ್ಲ, ಇನ್ನು ಕೂಡ ಇದ್ರ ಬಗ್ಗೆ ಖಚಿತವಾದಂತಹ ಮಾಹಿತಿಗಳು ಲಭ್ಯವಾಗಿಲ್ಲ. ಬಹುತೇಕ ಸಂದರ್ಭದಲ್ಲಿ ದರ್ಶನ್ ಅವರೇ ಕಾರನ್ನ ಚಲಾಯಿಸ್ತಾ ಇರ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಯಾರು ಕಾರು ಚಲಾಯಿಸ್ತಾ ಇದ್ರು ಅನ್ನುವಂತದ್ರ ಬಗ್ಗೆ ಇನ್ನು ಕೂಡ ಸ್ಪಷ್ಟವಾದಂತಹ ಮಾಹಿತಿಗಳಿಲ್ಲ. ಅದನ್ನೇ ಹೇಳ್ತಾ ಇರುವಂತದ್ದು, ಇದು ಈಗ ಸಿಕ್ಕಿರುವಂತದ್ದು ಕೇವಲ ಆರಂಭಿಕವಾದ ಮಾಹಿತಿಗಳು. ಅವರು ಯಾವ ಭಾಗಕ್ಕೆ ತೆರಳ್ತಾ ಇದ್ರು ಮತ್ತು ದರ್ಶನ್ ಅವ್ರನ್ನ ದರ್ಶನ್ ಮತ್ತು ಪ್ರಜ್ವಲ್ ದೇವರಾಜ್ ಮತ್ತು ದೇವರಾಜ್ ಅವ್ರನ್ನ ಹೊರತುಪಡಿಸುತ್ತೆ ಇನ್ಯಾರಾದ್ರೂ ಕಾರಲ್ಲಿದ್ರ ಅನ್ನುವಂತಹದ್ದು ಇನ್ನು ಕೆಲವೇ ಹೊತ್ತಿನಲ್ಲಿ ಮಾಹಿತಿಗಳು ಲಭ್ಯವಾಗುತ್ತೆ. ಸದ್ಯಕ್ಕೆ ಮೂವರಿಗೂ ಕೂಡ ಏನು ಔಟ್ ಆಫ್ ಡೇಂಜರ್ ಇದ್ದಾರೆ. ಮೂವರಿಗೂ ಕೂಡ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಆರಂಭಿಕವಾದಂತಹ ಚಿಕಿತ್ಸೆಗಳು ನೀಡಲಾಗ್ತಾ ಇದೆ. ಲಂಚನ, ಓಕೆ. ಕೆಪಿ ನಾಗರಾಜ್, ಸದ್ಯ ಆಪರೇಷನ್ ಥಿಯೇಟರ್ ನಲ್ಲಿ ಚಿಕಿತ್ಸೆ ಕೊಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಕೈಗೆ ಸರ್ಜರಿ ಮಾಡ್ಲಾಗ್ತಾ ಇದೆಯಾ ಅಥವಾ ಚಿಕಿತ್ಸೆ ನೀಡ್ತಾ ಇದ್ದಾರಾ? ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ? ಈಗ ಇರುವಂತ ಮಾಹಿತಿಗಳ ಪ್ರಕಾರವಾಗಿ ದರ್ಶನ್ ಅವರ ಕೈ ಮುರಿದಿದೆ, ಆ ಕಾರಣಕ್ಕೋಸ್ಕರವಾಗಿ ಅವರಿಗೆ ತುರ್ತಾಗಿ ಚಿಕಿತ್ಸೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತದ್ದು ಈಗ ಇರುವಂತಹ ಮಾಹಿತಿಗಳು. ಇನ್ನು ಕೆಲವೇ ಹೊತ್ತಿನಲ್ಲಿ ವೈದ್ಯರಿಂದಲೂ ಕೂಡ ಅದಕ್ಕೆ ಬೇಕಾದಂತಹ ಅಪ್ಡೇಟ್ಗಳು ಲಭ್ಯವಾಗುತ್ತೆ. ಮತ್ತು ದೇವರಾಜ್ ಮತ್ತು ಪ್ರಜ್ವಲ್ ದೇವರಾಜ್ ಇಬ್ಬರಿಗೂ ಕೂಡ ಯಾವ ಪ್ರಮಾಣದಲ್ಲಿ ಗಾಯಗಳು ಆಗಿದ್ದಾವೆ ಅನ್ನುವಂತಹದ್ರ ಮಾಹಿತಿಗಳು ಕೂಡ ಇಲ್ಲಿ ಕೆಲವೇ ಹೊತ್ತಿನಲ್ಲಿ ಸಿಗಲಿದೆ. ಲಂಚನ, ಓಕೆ. ಧನ್ಯವಾದ ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ವೀಕ್ಷಕರೇ, ವಿಜುವಲ್ಸ್ ಗಳಲ್ಲಿ ಕೂಡ ನೋಡ್ತಾ ಇದ್ದೀರಾ ಅಂದ್ರೆ ನಿನ್ನೆ ಅವರು ಮೈಸೂರಿನಲ್ಲಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡಿದ್ರು. ದರ್ಶನ್ ಅವರ ಜೊತೆ ನಟ ದೇವರಾಜ್ ಹಾಗೂ ಪ್ರಜ್ವಲ್ ದೇವರಾಜ್ ಕೂಡ ಭಾಗಿಯಾಗಿದ್ರು. ಜೊತೆಗೆ ಮೈಸೂರಿನ ರಾಜರಾದಂತಹ ಯದುವೀರ್ ಅವರು ಕೂಡ ಭಾಗಿಯಾಗಿದ್ರು. ಇನ್ನು ಸೃಜನ್ ಲೋಕೇಶ್ ಕೂಡ ಜೊತೆಯಲ್ಲಿದ್ರು. ವಿಜುವಲ್ಸ್ ಗಳಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿಂದ ಅವರು ಬೇರೆಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ತಡರಾತ್ರಿ ಒಂದು ಅಪಘಾತ ಕೂಡ ಸಂಭವಿಸಿದೆ. ಸೊ ಸದ್ಯಕ್ಕೆ ಚಾಲೆಂಜಿಂಗ್ ಸ್ಟಾರ್ ಅವರಿಗೆ ಕೈ ಮುರಿದು ಹೋಗಿದೆ. ಸೊ ಹಾಗಾಗಿ ಅವರಿಗೆ
ಅಲ್ಲೇ ಸದ್ಯದಲ್ಲೇ ಸಮೀಪದಲ್ಲೇ ಇರತಕ್ಕಂತ ಒಂದು ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲಿಸಿ ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. ಸದ್ಯ ಆಪರೇಷನ್ ಥಿಯೇಟರ್ ನಲ್ಲಿ ಅವರಿಗೆ ಚಿಕಿತ್ಸೆ ಮಾಡಲಾಗ್ತಾ ಇದೆ. ಜೊತೆಗೆ ನಟ ದೇವರಾಜ್ ಹಾಗೂ ಅವರ ಮಗ ಪ್ರಜ್ವಲ್ ದೇವರಾಜ್ ಅವರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರಿಗೂ ಕೂಡ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ಸೊ ಯಾವ ಕಾರಣಕ್ಕಾಗಿ ಈ ಒಂದು ಅಪಘಾತ ಸಂಭವಿಸಿತು, ಅಪಘಾತ ಸಂಭವಿಸುವುದಕ್ಕೆ ಪ್ರಮುಖವಾದಂತಹ ಕಾರಣ ಏನು, ಯಾರು ವಾಹನವನ್ನ ಚಾಲನೆ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಇನ್ನಷ್ಟೇ ಹೊರಬೀಳಬೇಕಾಗಿದೆ. ಎಸ್ ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪ್ರಯಾಣ ಬೆಳೆಸ್ತಾ ಇದ್ದಂತಹ ಕಾರು ತಡರಾತ್ರಿ ಅಪಘಾತಕ್ಕೀಡಾಗಿದೆ. ನಿನ್ನೆ ಮೈಸೂರಿನಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ದಸರಾ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಒಂದಷ್ಟು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ರು. ಅದೆಲ್ಲವನ್ನು ಕೂಡ ಮುಗಿಸಿ ಬೇರೆಡೆಗೆ ತೆರಳ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರ ಜೊತೆ ನಟ ದೇವರಾಜ್ ಕೂಡ ಇದ್ರು. ಅವರ ಮಗ ಪ್ರಜ್ವಲ್ ದೇವರಾಜ್ ಕೂಡ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ದರ್ಶನ್ ಅವರ ಕಾರು ಅಪಘಾತಕ್ಕೀಡಾಗಿದ್ದು ಸದ್ಯ ಅವರಿಗೆ ಕೈ ಮುರಿದು ಹೋಗಿದೆ ಅನ್ನುವಂತಹ ಪ್ರಾಥಮಿಕ ವರದಿ ನಮಗೆ ಸಿಗ್ತಾ ಇದೆ. ಈಗಾಗಲೇ ಅವ್ರನ್ನ ಸಮೀಪದಲ್ಲೇ ಇರತಕ್ಕಂತಹ ಒಂದು ಖಾಸಗಿ ಆಸ್ಪತ್ರೆಗೂ ಕೂಡ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನ ಮುಂದುವರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ದೇವರಾಜ್ ಹಾಗೂ ಪ್ರಜ್ವಲ್ ದೇವರಾಜ್ ಅವರಿಗೂ ಕೂಡ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ಇದೀಗ ಮತ್ತೊಂದು ಬ್ರೇಕ್, ಬ್ರೇಕ್ ನಂತರ ಇನ್ನಷ್ಟು ಸುದ್ದಿಗಳು. ಗೋಡ್ಯಾಡಿಯ ಸೆಕ್ಯೂರಿಟಿ ಸ್ಪೀಡ್ ಹಾಗೂ 24/7 ಕಸ್ಟಮರ್ ಕೇರ್ನೊಂದಿಗೆ ವೆಬ್ಸೈಟ್ ಹೋಸ್ಟ್ ಮಾಡೋಕೆ ಬಿಕ್ಕಳಿಸಬೇಕಾಗಿಲ್ಲ. ಗೋಡ್ಯಾಡಿಗೆ ಇಂದೇ